ಹಾಸನದಲ್ಲಿ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ತಾಯಿ ಕಣ್ಣೀರನ್ನ ಇಟ್ಟಿದ್ದಾರೆ. ನನಗೆ ಇರುವುದು ಒಬ್ಬನೇ ಮಗ, ಅವನನ್ನ ಗೆಲ್ಲಿಸಿ ಅಂತ ಕಣ್ಣೀರನ್ನ ಹಾಕಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರ ತಾಯಿ. ಕಣ್ಣೀರಿಡುತ್ತಾ ಸರಗೊಡ್ಡಿ ಬೇಡಿದ್ದಾರೆ ಅನುಪಮಾ ಮಹೇಶ್. ಮೂರು ಚುನಾವಣೆಗಳಲ್ಲಿ ನಮ್ಮನ್ನ ಸೋಲಿಸಿದ್ದೀರಿ, ಈ ಬಾರಿ ನನ್ನ ಮಗನನ್ನ ಗೆಲ್ಲಿಸಿ ಕೊಡಿ ಅಂತ ಕಣ್ಣೀರನ್ನ ಇಟ್ಟಿದ್ದಾರೆ. ಮಗನನ್ನು ನಿಮ್ಮ ಮಡಿಲಿಗೆ ಹಾಕಿದ್ದೇನೆ ಅಂತ ಮತದಾರರ ಮುಂದೆ ಮನವಿಯನ್ನ ಕೂಡ ಮಾಡಿದ್ದಾರೆ ಅನುಪಮಾ ಮಹೇಶ್. ರ್ಯಾಲಿಯಲ್ಲಿ ಶ್ರೇಯಸ್ ಪಟೇಲ್ ತಾಯಿ ಕಣ್ಣೀರನ್ನ ಹಾಕಿದ್ದಾರೆ. ಜಿಲ್ಲಾ ನಾಯಕರುಗಳಿಗೆ ಹಾಗೆ ಮತದಾರ ಬಂಧುಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರು ದೇವರುಗಳಿಗೆ ನನ್ನ ನಮಸ್ಕಾರಗಳು. ಚುನಾವಣೆಗೆ ನಿಂತ್ಕೊಂಡಿದ್ದೀವಿ. 2008 ಇಲ್ಲಿವರೆಗೆ ನಾವು ಸಕ್ರಿಯವಾಗಿ ಕಾಂಗ್ರೆಸ್ ನಲ್ಲಿ ಇದ್ದೀವಿ. ಅವರಿಗೆ ನೋಡಿದ್ರೆ ಪಂಚಾಯತಿಯಿಂದ ಹಿಡಿದು ಪ್ರಧಾನಿವರೆಗೂ ನೀವು ಅಧಿಕಾರ ಕೊಟ್ಟಿದ್ದೀರಾ. ನಾವು ಅವ್ರ ಮುಂದೆ 3 ಮಂಡ್ಯ ದಯವಿಟ್ಟು ಮತ್ತೆ ಮತ್ತೆ ನಾವು ನಿಮಗೆ ನಮ್ಗಿರೋದು ನಾನು ನನ್ನ ಮಕ್ಕಳಿಗೆ ನಾವು ಇವತ್ತೇನಾದ್ರು ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾರೆ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಕಿರಣ್. 2019 ಸುಮಲತಾ ಅಂಬರೀಶ್ ಅವರು ಮಂಡ್ಯದಲ್ಲಿ ಸರಗೊಡ್ಡಿ ಮತಯಾಚನೆ ಮಾಡಿದ್ರು, ಅದೇ ರೀತಿಯ ಸ್ಟ್ರಾಟಜಿ ಈಗ ಹಾಸನದಲ್ಲಿ. ಇವತ್ತು ಮತದಾನದ ಸಂದರ್ಭದಲ್ಲಿ ಆಗಿರುವಂತ ವಿಚಾರ ಇದು. ಏನಾಯ್ತು ಆಕ್ಚುಯಲ್ ಆಗಿ ಅಖಾಡದಲ್ಲಿ ಕಿರಣ್? ಮಧುಸೂದನ್, ಏನು ಇವತ್ತು ಶ್ರೇಯಸ್ ಪಟೇಲ್ ಅವರು ನಾಮಪತ್ರ ಸಲ್ಲಿಸಕ್ಕಾಗಿ ಏನು ಹಾಸನ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ್ರು. ಆಗ ಅವರಿಗೆ ಉಸ್ತುವಾರಿ ಸಚಿವರಾದ ಕೆಎಂ ರಾಜಣ್ಣ, ಗೃಹ ಸಚಿವರಾದಂತ ಪರಮೇಶ್ವರ್ ಸಾಥ್ ಕೊಟ್ಟರು, ಮತ್ತೆ ಅರ್ಚಿಕ ಶಾಸಕರಾದಂತ ಶಿವಲಿಂಗೇಗೌಡರು ಅವ್ರ ಜೊತೆ ಇದ್ರು. ತದನಂತರ ರ್ಯಾಲಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಏನು ಹಾಸನದ ಡೈರಿ ವೃತ್ತದಿಂದ ಹಿಡಿದು ಜಿಲ್ಲಾಧಿಕಾರಿ ಕಚೇರಿವರೆಗೂ ಸಾವಿರಾರು ಸಂಖ್ಯೆಯಲ್ಲಿ ಏನ್ ಕಾರ್ಯಕರ್ತರು ನೆರೆದಿದ್ರು. ಇದಲ್ಲದೆ ಸ್ವಲ್ಪ ತಡವಾಗಿ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಕೂಡ ಆಗಮಿಸಿದ್ರು. ತದನಂತರ ಎಲ್ಲರೂ ಅಷ್ಟೇ, ಗೃಹ ಸಚಿವರಾದಂತ ಪರಮೇಶ್ವರ್ ಇರ್ಬೋದು, ಡಿ ಕೆ ಶಿವಕುಮಾರ್, ಸಚಿವ ಚಲುವರಾಯಸ್ವಾಮಿ ಎಲ್ಲರೂ ಸಹ ತಮ್ಮ ಭಾಷಣವನ್ನು ಮಾಡಿದ್ರು. ಅಲ್ಲಿ ಶ್ರೇಯಸ್ ಅವರ ತಾಯಿ ಏನಿದ್ದಾರೆ ಅವರು ಅನುಪಮಾ ಅವರು, ಅವರು ಕಳೆದ 2-3 ಚುನಾವಣೆ ಹಿಂದೆ ಅವರು ರೇವಣ್ಣ ವಿರುದ್ಧ ನಿಂತಿರ್ತಾರೆ, 2 ಸತತವಾಗಿ ಸೋತಿರ್ತಾರೆ. ಅದಾದ ನಂತರ ಕಳೆದ ಬಾರಿ ಅಲ್ಪ ಮತ ಅಂತರದಲ್ಲಿ ಶ್ರೇಯಸ್ ಪಟೇಲ್ ಕೂಡ ರೇವಣ್ಣ ವಿರುದ್ಧ ಸೋತಿರ್ತಾರೆ. ಆಗ ನೆರೆದಿದ್ದಂತ ಜನರಿಗೆ ಒಂದ್ ರೀತಿ ನನ್ನ ಮಗನಿಗೆ ಈ ಬಾರಿ ನೀವು ಗೆಲ್ಸ್ಕೊಡ್ಲೇಬೇಕು, ನೀವು ಜಿಲ್ಲಾ ಪಂಚಾಯತಿಂದ ಪ್ರಧಾನಮಂತ್ರಿಯವರಿಗೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ರ, ಅವ್ರನ್ನ ಗೆಲ್ಸಿದಿರ, ಆದ್ರೆ ನಮಗೆ ಯಾವುದೇ ರೀತಿ ಇದುವರೆಗೂ ನೀವು ಅವಕಾಶ ಮಾಡಿಕೊಟ್ಟಿಲ್ಲ, ನಾವು ಅವ್ರ ಮುಂದೆ ಮಂಡಿ ಊರಿದೀವಿ, ಈ ಬಾರಿ ನನ್ನ ಮಗನನ್ನು ನೀವು ಗೆಲ್ಸ್ಕೊಡ್ಲೇಬೇಕು ಅಂತ ತೆರಗನ್ನ ಒಡ್ಡಿ ಅಲ್ಲಿದ್ದಂತ ಸಾವಿರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಅಲ್ಲಿ ಏನ್ ಅಭಿಮಾನಿಗಳು ಬಂದಿದ್ರು, ಅವ್ರ ತಂದೆ ಅಭಿಮಾನಿಗಳು ಅಥವಾ ಅವ್ರ ಅಜ್ಜ ಏನಿದ್ದಾರೆ ಪುರುಸ್ವಾಮಿಗೌಡರು, ಅವ್ರ ಅಭಿಮಾನಿಗಳು ಬರೀ ನಾನು ತೆರೆಗೊಡ್ತಾ ಇದ್ದೀನಿ, ದಯಮಾಡಿ ಈ ಬಾರಿ ನನ್ನ ಮಗನಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ್ರು. ಇದಲ್ದೆ ಕಣ್ಣೀರನ್ನ ಇಟ್ಟು ನೀವು ಈ ಬಾರಿ ನನ್ನ ಮಗನ ಕೈ ಬಿಡಲ್ಲ ಅಂತ ಹೇಳಿದ್ರು ಅಂತ ಹೇಳ್ಬೋದು ಮಧುಸೂದನ್. ಧನ್ಯವಾದ ಕಿರಣ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.